ಈಗ ನಾವು ಸರ್ಕಾರದ ಚುಕ್ಕಾಣಿ ಹಿಡಿತಕ್ಕಂಥ ಅವಕಾಶ ಸಿಕ್ಕಿದೆ ನಮಗೆ. ಜನರಿಗೆ ನಾವು ಚುನಾವಣಾ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಏನು ಮಾಡ್ತೇವೆ, ಏನು ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಿರ್ತೀವಿ. ಆ ವಾಗ್ದಾನದಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಅದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥದ್ದು ಮತ್ತು ಅದರ ಉತ್ತರದಾಯಿತ್ವ ಜನರಿಗೆ ಕೊಡಬೇಕಾಗ್ತದೆ. ವಿ ಆರ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ದಿ ಕಂಟ್ರಿ ಅಂಡ್ ದಿ ಸ್ಟೇಟ್. ನಾವು ಉತ್ತರದಾಯಿತ್ವ ಇಲ್ಲದೆ ಹೋದರೆ ಜನಪ್ರತಿನಿಧಿಗಳಾಗಲಿಕ್ಕೆ ಲಾಯಕ್ ಅಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅಧಿಕಾರಿಗಳು ಕೂಡ ನೇರವಾಗಿ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಜನಗಳಿಗೆ ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲದೆ ಹೋದರೂ ಕೂಡ ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಟು ದಿ ಪೀಪಲ್ ಆಫ್ ದಿ ಕಂಟ್ರಿ. ಇದನ್ನು ನಾವು ಮೂಲಭೂತವಾಗಿ ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಟುಕೋಬೇಕು. ವಿ ಆರ್ ನಾಟ್ ದಿ ಮಾಸ್ಟರ್ಸ್, ದಿ ಮಾಸ್ಟರ್ಸ್ ಆರ್ ಪೀಪಲ್ ಆಫ್ ದಿ ಸೊಸೈಟಿ. ಇದು ಬೇಸಿಕ್ ಆಗಿ ಪ್ರತಿಯೊಬ್ಬ ರಾಜಕಾರಣಿನಲ್ಲಿ ಅಧಿಕಾರಿಗಳಲ್ಲಿ ಇದ್ದರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶದಲ್ಲಿ ಅಸಮಾನತೆ ಇದೆ. ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾಗಮೋಹನ್ ದಾಸ್ ಅವರು ಇಲ್ಲೇ ಇದ್ದಾರೆ. ಅವರು ಸಂವಿಧಾನ ಓದು ಅಂತಕ್ಕಂಥ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅದರ ಒಂದು ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ನವೆಂಬರ್ 24 ನಮ್ಮ ಸಂವಿಧಾನ ಅಂಗೀಕಾರ ಆಯಿತು. 26 ಸಂವಿಧಾನ ಅಂಗೀಕಾರ ಆಯಿತು. 25 ನವೆಂಬರ್ ಅಂಬೇಡ್ಕರ್ ಅವರು ಒಂದು ಭಾಷಣ ಮಾಡಿದ್ದಾರೆ. ಅದು ಒಂದು ಐತಿಹಾಸಿಕವಾದಂಥ ಭಾಷಣ. ಇಟ್ಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್. ರಾಜಕಾರಣಿಗಳು ಓದಬೇಕು, ವಿಶೇಷವಾಗಿ IAS, IFS, IPS, IRS ಅವರು ಕೂಡ ಓದಬೇಕು. ಏನ್ ಹೇಳಿದ್ದಾರೆ ಅಂತಂದ್ರೆ, ಜನವರಿ 26, 1950 ಸಂವಿಧಾನ ಜಾರಿಗೆ ಬರ್ತದೆ ಅಧಿಕೃತವಾಗಿ. ನಾವು ಈ ಸಂವಿಧಾನ ಜಾರಿಗೆ ಬರ್ತದೆ ಆದರೆ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಇದನ್ನ ತೊಡೆದಾಕ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಂಡ್ ಇಟ್ಸ್ ಎ ಮಸ್ಟ್.